ಬಿಸಿಲಿನ ಜ್ವಳ ತಾರಕಕ್ಕೇರಿದೆ. ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚುತ್ತಿದ್ದು ಕಳೆದ 3-4 ವಾರಗಳಿಂದ ಈಚೆಗೆ ಬಿಸಿಲಿನ ಶಾಖಕ್ಕೆ ಜನತೆ ತತ್ತರಿಸಿ ಹೋಗಿದೆ. ಬೇಸಿಗೆ ಆರಂಭದಲ್ಲೇ ಈ ರೀತಿಯಾದರೆ ಇನ್ನು 2.5 ತಿಂಗಳಲ್ಲಿ ಪರಿಸ್ಥಿತಿ ಹೇಗಿರಬೇಡ ಅಂತ ಊಹಿಸಲು ಸಾಧ್ಯವಾಗಿದೆ. ಈ ನಡುವೆ ನೇತ್ರಾವತಿ ನದಿಯಲ್ಲಿ ನೀರಿನ ಒಳಹರಿವು ನಿಂತಿದ್ದು ಕುಡಿಯುವ ನೀರಿಗೂ ತತ್ವಾರ ಶುರುವಾಗಬಹುದೇ ಅನ್ನೋ ಭಯ ಜನತೆಯಲ್ಲಿ ಕಾಡತೊಡಗಿದೆ. ನೇತ್ರಾವತಿ ನದಿಯಲ್ಲಿ ನೀರಿನ ಒಳಹರಿವು ನಿಂತಿದ್ದು ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯ ಭಯ ಹೆಚ್ಚಾಗಿದೆ. ಸುಬ್ರಹ್ಮಣ್ಯದಿಂದ ಬಿಸಿ ರೋಡ್ವರೆಗೆ ಅಧಿಕಾರಿಗಳ ತಂಡ ನದಿ ಒಳಹರಿವಿನ ಬಗ್ಗೆ ವೀಕ್ಷಣೆ ನಡೆಸಿದ್ದು ಆತಂಕ ವ್ಯಕ್ತವಾಗಿದೆ. ಬಿಸಿಲಿನ ಜಳವು ಹೆಚ್ಚುತ್ತಿದ್ದು ನೇತ್ರಾವತಿ ನದಿ ತುಂಬೆ ಮತ್ತು ಶಂಭೂರು ಎಎಂಆರ್ ಡ್ಯಾಂನಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಇಂಚುಗಳ ಲೆಕ್ಕಾಚಾರದಲ್ಲಿ ಕುಸಿಯುತ್ತಿದೆ. ವಾರದ ಹಿಂದೆ 5.6 ಮೀಟರ್ನಲ್ಲಿದ್ದ ತುಂಬೆ ಡ್ಯಾಂನ ನೀರಿನ ಮಟ್ಟ ಇಂದು 5 ಮೀಟರ್ಗೆ ಕುಸಿದಿದೆ. ಶಂಭೂರು ಡ್ಯಾಂನಲ್ಲಿ ಸಮುದ್ರ ಮಟ್ಟದಿಂದ 48.40 ನೀರು ದಾಸ್ತಾನು ಹೊಂದಿದೆ. ಒಂದು ಅಂದಾಜು ಪ್ರಕಾರ ತುಂಬೆ ಡ್ಯಾಂ ಕುಡಿಯುವ ನೀರಿನ ಸಂಗ್ರಹ ಮುಂದಿನ 40 ದಿನಗಳಿಗೆ ಸಾಕು. ಶಂಭೂರು ಎಎಂಆರ್ ಡ್ಯಾಂನ ನೀರಿನಿಂದ ಮುಂದಿನ 15 ದಿನಗಳಷ್ಟು ಕಾಲ ಸುಧಾರಿಸಬಹುದು ಎನ್ನುವುದು ಅಧಿಕಾರಿ ವರ್ಗದ ಅಭಿಪ್ರಾಯ. ಎಎಂಆರ್ ಡ್ಯಾಂನಲ್ಲಿ ತಡೆದ 1.5 ಮೀಟರ್ ನೀರು ಕೂಡ ಬಳಕೆಗೆ ದೊರೆಯುವುದಿಲ್ಲ. ಈಗಾಗಲೇ ಸುಮಾರು 1 ಮೀಟರ್ನಷ್ಟು ಹೂಳು ತುಂಬಿದ್ದಾಗಿ ಮಾಹಿತಿ ಮೂಲಗಳು ಹೇಳಿವೆ. ಅಲ್ಲಿಯೂ 4.3 ಮೀಟರ್ನಷ್ಟು ನೀರು ಬಳಕೆಗೆ ಸಿಗುವುದು. ಆದರೆ ಅದನ್ನ ತುಂಬೆ ಡ್ಯಾಂಗೆ ಹರಿಸಿ ಅಲ್ಲಿಂದ ಎತ್ತಬೇಕು. ಇದಕ್ಕೆ ಕನಿಷ್ಠ 24 ಗಂಟೆ ತಗಲುತ್ತದೆ. ಈ ಮಧ್ಯೆ 1-2 ಮಳೆಯಾದರೂ ನದಿ ನೀರಿನ ಸಂಗ್ರಹದಲ್ಲಿ ಕೊರತೆ ಬಾರದು ಅನ್ನೋ ಲೆಕ್ಕಾಚಾರವಿದೆ. ಕಳೆದ 2 ವರ್ಷಗಳ ಹಿಂದೆ ಹೊಸ ವೆಂಟೆಡ್ ಡ್ಯಾಂ ಮೂಲಕ 6 ಮೀಟರ್ ಎತ್ತರಕ್ಕೆ ನೀರು ಸಂಗ್ರಹಣೆ ಮಾಡಲಾಗ್ತಾ ಇದ್ದು ನೀರಿನ ಸಮಸ್ಯೆ ಎದುರಾಗದು ಎಂಬ ನಿರೀಕ್ಷೆ ಅಧಿಕಾರಿಗಳದ್ದಾಗಿತ್ತು. ಇನ್ನೊಂದೆಡೆ ಕಳೆದ ಬಾರಿ ಮಳೆ ಸಾಕಷ್ಟು ಸುರಿದಿದ್ದು ಇತ್ತೀಚಿನ ಕೆಲ ದಿನಗಳಿಂದ ವಿಪರೀತ ತಾಪದಿಂದ ನೀರು ಆವಿಯಾಗುತ್ತಿದೆ. ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಕುಸಿಯುತ್ತಿದೆ. ಹೀಗಾಗಿ ಮಂಗಳೂರು ಜನತೆಗೆ ನೀರು ಕಡಿಮೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಕಳೆದ 3 ವರ್ಷಗಳ ಹಿಂದೆ ಇದೇ ರೀತಿ ನೀರಿನ ಬವಣೆ ಉಂಟಾಗಿ ಮಂಗಳೂರಿಗೆ 3 ದಿನಗಳಿಗೊಮ್ಮೆ ನೀರು ಕೊಡುವ ಮೂಲಕ ಬಹಳ ಸಮಸ್ಯೆ ಉಂಟಾಗಿತ್ತು. ಹಾಗಾಗಿ ಇಲಾಖೆ ಈ ಬಾರಿ ಮೊದಲೇ ಎಚ್ಚೆತ್ತುಕೊಂಡು ನೀರಿನ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸುವತ್ತ ಕಾರ್ಯೋನ್ಮುಖವಾಗಿದೆ. ಕಿಶೋರ್ ಬಂಟ್ವಾಳ, ನಮ್ಮ ಕುಡ್ಲ ನ್ಯೂಸ್, 24x7.